ದಸರಾ ಮಹೋತ್ಸವದ್ದು ವಿಶೇಷವಾದ್ದು. ಇದು ಇಡೀ ಪ್ರಪಂಚವನ್ನು ಆಕರ್ಷಣೆ ಮಾಡಿರೋದು ದಸರಾ ಮಹೋತ್ಸವ. ರಾಜ ಮಹಾರಾಜರ ಕಾಲದಿಂದ ನಡ್ಕೊಂಬತ್ತಾ ಇದೆ. ವಿಜಯನಗರ ಸಾಮ್ರಾಜ್ಯ ಆ ಕಾಲದಿಂದ ಕೂಡ ಸಾಮಂತ ರಾಜರಾಗಿ ಸೇವೆ ಮಾಡಿರುವಂಥದ್ದು ಇದು. ಇವತ್ತು ಈ ಕಾರ್ಯಕ್ರಮದಲ್ಲಿ ಆಹಾರ ಇಲಾಖೆಯವರು 150 ಮಳಿಗೆಗಳನ್ನು ತೆಗೆದೀವಿ. ರಾಜ್ಯದ್ದು, ರಾಷ್ಟ್ರಮಟ್ಟದ್ದು, ಜಗತ್ತಿನ ಬೇರೆ ಬೇರೆ ರಾಷ್ಟ್ರದ ಪದಾರ್ಥಗಳನ್ನು ಕೂಡ ಇಲ್ಲಿ 150 ಮಳಿಗೆಗಳನ್ನು ತೆಗೆದಿದ್ದೇವೆ. ಅದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ಮನವಿ ಮಾಡ್ತೇನೆ. ಈ ದಿನ ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಹದೇವಪ್ಪನವರು, ಜಾರ್ಜ್ ಅವರು, ಶಿವರಾಜ್ ತಂಗಡಿಯವರು, ನಾನು ಮತ್ತು ಎಲ್ಲ ಶಾಸಕರು, ನಮ್ಮ ಡಾಕ್ಟರ್ ತಿಮ್ಮಯ್ಯವರ ಸಮೇತವಾಗಿ ವೆಂಕಟೇಶ್ ಅವರು ಮಂತ್ರಿಗಳು ಒಟ್ಟಿಗೆ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಹಂಸಲೇಖ ಅವರು ಇಡೀ ರಾಜ್ಯ ಎಲ್ಲ ರಾಷ್ಟ್ರದಲ್ಲೇ ಖ್ಯಾತಿ ಪಡೆದಿರುವಂಥ ಕಲಾವಿದರು, ಅವರ ಅಮೃತಸ್ತಿಂದ ಇವತ್ತು ಅದನ್ನು ಉದ್ಘಾಟನೆ ಮಾಡಿಸಿದ್ದೀವಿ. ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳಬೇಕನ್ನುವಂಥ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಇಟ್ಟುಕೊಂಡು ಇವತ್ತು ಸಾಮಾನ್ಯ ಒಬ್ಬ ಕಲಾವಿದ ಶ್ರೇಷ್ಠರು ಅಂಥವ್ರ ಕೈಲಿ ಕೆಲಸವನ್ನು ಮಾಡಿದ್ದಾರೆ. ಇದು ಬಹಳ ಸ್ವಾಗತಾರ್ಹವಾಗಿದೆ. ಜೊತೆಯಲ್ಲಿ ಈ ಮಳಿಗೆಗಳನ್ನು ಸದುಪಯೋಗ ಮಾಡಿಕೊಂಡು ಊಟ ಮಾಡಿ ವೇಸ್ಟ್ ಮಾಡಬೇಡಿ ಅನ್ನೋ ಒಂದು ಇದನ್ನು ಸಂದೇಶವನ್ನು ನಿಮಗೆ ಕೊಡ್ತಾ, ತಾವೆಲ್ಲ ಮಾಧ್ಯಮ ಮಿತ್ರರು ಸಕ್ರಿಯವಾಗಿ ಭಾಗವಹಿಸಿ ಇದನ್ನೆಲ್ಲ ಯಶಸ್ವಿ ಮಾಡಬೇಕಂತಿದ್ದೀರಿ. ಭಾರತ ದೇಶದಲ್ಲಿ ಆಗಲಿ ರಾಜ್ಯದಲ್ಲಿ ತಯಾರಾಗಿರೋ ಊಟದಲ್ಲಿ 1/3 ಭಾಗ ವೇಸ್ಟ್ ಆಗ್ತಾ ಇದೆ. ನೀವು ನಾವೆಲ್ಲ ಅದ್ರ ಕಡೆ ಗಮನ ಕೊಡೋಣ. ಯಾರೂ ಕೂಡ ವೇಸ್ಟ್ ಮಾಡೋದು ಬೇಡ. ನೀವು ಮನೆಯಲ್ಲಿ ಕೂಡ ಬೇಕಾದಷ್ಟು ಊಟ ಹಿಡಿಸ್ಕೊಳ್ಳಿ. ವೇಸ್ಟ್ ತಟ್ಟೆಯಲ್ಲಿ ಬಿಡಬೇಡಿ. ಇವತ್ತಿನಿಂದ ನೀವು ತೀರ್ಮಾನ ಮಾಡಿದರೆ ನೀವು ಒಬ್ಬರೆಲ್ಲ 1000 ಜನಕ್ಕೆ ಹೇಳೋರು. ನೀವು ನಾನೊಬ್ಬರಿಗೆ ನಿಮಗೆ ಹೇಳಿದರೆ ನೀವು 1000 ಜನಕ್ಕೆ ಹೇಳೋರು. ಈ ದೇಶದಲ್ಲಿ ಯಾರೂ ಅನ್ನ ಇಲ್ಲದೆ ಇರೋ ಜನ, ಹಸಿವಿನಿಂದ ಬಳಲೋ ಜನಕ್ಕೆ ಸಾರ್ಥಕವಾಗ್ತದೆ. ಆದ್ದರಿಂದ ಊಟ ಮಾಡಿ ವೇಸ್ಟ್ ಮಾಡಬೇಡಿ. 1/3 ಭಾಗ ತಯಾರಾಗಿರೋ ಊಟ ವೇಸ್ಟ್ ಆಗ್ತಾಯಿದೆ, ಅದನ್ನು ತಡಿಬೇಕು. ಅದಕ್ಕೆ ನಿಮ್ಮ ಸಹಕಾರ ಪೂರ್ತಿ ಬೇಕಂತ ಹೇಳ್ತಾ, ಈ ದಸರಾ ಮಹೋತ್ಸವ ಬಹಳ ಯಶಸ್ವಿಯಾಗಿ ಮೊದಲಿನಿಂದ ನಡ್ಕೊಂಬಂದಿದೆ. ಇದು ಕೂಡ ಶುಭವನ್ನು ಕೋರುತ್ತಾ, ನಮ್ಮ ಮಳಿಗೆಗಳು 150 ಇದೆ, ಎಲ್ಲ ಥರದ ಆಹಾರಗಳು ಇದೆ, ಸದುಪಯೋಗ ಮಾಡ್ಕೊಳ್ಳಿ. ತಾವು ಕೂಡ ಊಟ ಮಾಡಿ.